ಈಗಲೂ ಕೂಡ ಸಮಾಜಮುಖಿ ಕೆಲಸಗಳಲ್ಲಿ ಮಾಡೋದ್ರಲ್ಲಿ ಮೊದಲಿಗರು. ಅದರಲ್ಲಿ ಇವತ್ತು ಬಹಳ ವಿಶೇಷ ಯಾಕೆ ಅಂತಂದ್ರೆ, ನನ್ನಮ್ಮ ಶಾರದಾ ತಾಯಿಯವರು ಅಂದ್ರೆ ಶಾರದಾ ನಾಯ್ಡು ಅವರು ರವಿಯವರ ತಾಯಿಯವರು. ಅವರು ಕಾಲವಾಗಿ 2 ವರ್ಷಗಳಾಯಿತು. ಆ 2 ವರ್ಷಗಳಲ್ಲಿ ಕೂಡ ಪ್ರತಿ ಸಾರಿ ಕೂಡ ಅವರ ಹೆಸರಿನಲ್ಲಿ ಎಲ್ಲರಿಗೂ ಕೂಡ, ಅದರಲ್ಲೂ ಚಳಿಗಾಲದ ಬರ್ತಾ ಇರೋದ್ರಿಂದ, ಮಳೆಗಾಲ ಬರ್ತಾ ಇರೋದ್ರಿಂದ, ಕಂಬಳಿ ಕೊಡೋದಾಗಲಿ ಅಥವಾ ಅವ್ರಿಗೆ ಸೀರೆಗಳು ಕೊಡೋದಾಗಲಿ, ಅವ್ರಿಗೆ ಬೇಕಾದ ವಸ್ತುಗಳನ್ನು ಕೊಡೋದಾಗಲಿ, ಅವರಿಗೆ ಊಟ ಕೊಡೋದಾಗಲಿ, ಈ ಎಲ್ಲ ಒಳ್ಳೆಯ ಕೆಲಸಗಳನ್ನು ರವಿಯವರು ನಿರಂತರವಾಗಿ ಮಾಡ್ತಾ ಬರ್ತಿದ್ದಾರೆ. ಆ ಒಳ್ಳೆಯ ಕೆಲಸದಲ್ಲಿ ನನ್ನನ್ನು ನೆನೆಸ್ಕೊಳ್ತಾರೆ. ಅದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಪ್ರತಿ ಸಾರಿ ನನ್ನನ್ನು ಕರೆಯೋದಕ್ಕಾಗಿ. ಮತ್ತು ಈ ಥರದ ಒಳ್ಳೆಯ ಕೆಲಸಗಳಿಗೆ ನಾನು ಕೂಡ ಕೈ ಜೋಡಿಸೋದು ನನ್ನ ಪುಣ್ಯ ಅಂತಲೇ ನಾನು ಭಾವಿಸ್ತೀನಿ. ಶಾರದಮ್ಮ ನಮಗೆಲ್ಲರಿಗೂ ಆಶೀರ್ವಾದ ಮಾಡ್ತಾಳೆ ಅಂತೇಳಿ ಅವರ ಆಶೀರ್ವಾದವನ್ನು ಸದಾ ಕೋರ್ತೀನಿ. ನಮಸ್ಕಾರ. ಯಾವಾಗಲೂ ಸಮಾಜಮುಖಿ ಕೆಲಸವನ್ನು ಮಾಡ್ತಾನೇ ಇರ್ತಾರೆ. ನಾನು ಅದಕ್ಕೆ ನನ್ನ ನೆನೆಸ್ತಾರೆ. ಅದಕ್ಕೆ ನನಗೆ ಖುಷಿ ಅನಿಸೋದು. ಅವ್ರು ಏನಾದರೂ ಇಷ್ಟು ಒಳ್ಳೆ ಕೆಲಸ ಮಾಡಿದ ತಾಯಿ ಇದು ಶಕ್ತಿ ಜಾಸ್ತಿ ಕೊಡ್ತಾರೆ. ನಮಗೆ ಇಬ್ಬರಿಗೂ ಆರೋಗ್ಯ ಶಕ್ತಿ ಎಲ್ಲ ಕೊಟ್ಟು ನಾವು ಇನ್ನೂ ಹೆಚ್ಚು ಕೆಲಸಗಳನ್ನು ಮಾಡ್ತೀವಿ. ಯಾರಿಗೂ ಸಿಗೋದಿಲ್ಲ.